ಶ್ರೋತೃಗಳೆ, ಇದು ಬಿವಿಪಿ 90.4 ಕಂಪನಾಂಕಗಳಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಕೆಎಲ್ಇ ಧ್ವನಿ. ನೀವೀಗ ಆಲಿಸಲಿದ್ದೀರಿ ವಾರದಾಗ ಒಂದ್ಸರ್ತಿ. ಶ್ರೋತೃಗಳೇ, ಇವತ್ತಿನ ವಿಷಯ ಪಾಪು ಪ್ರಪಂಚ. ಪ್ರಿಯ ಶ್ರೋತೃಗಳೇ, ಸಂಕ್ರಾಂತಿಯಂದು ಸೂರ್ಯನು ಮಕರ ವೃತ್ತವನ್ನ ಪ್ರವೇಶಿಸುತ್ತಾನೆ. ಋತು ಬದಲಾವಣೆಯೊಂದಿಗೆ ಹೊಸ ಚೇತನವು ಆರಂಭವಾಗುತ್ತದೆ. ಪತ್ರಿಕೋದ್ಯಮದ ಇಂಥ ಸಂಕ್ರಮಣ ಕಾಲದಲ್ಲಿ ಒಬ್ಬ ಸಂಕ್ರಾಂತಿ ಪುರುಷನ ಜನನವಾಯಿತು. ಆ ಸಂಕ್ರಾಂತಿ ಪುರುಷ ಮತ್ತಾರು ಅಲ್ಲ, ಪಾಪು ಎಂದೇ ಪ್ರಸಿದ್ಧರಾಗಿರುವ ಪಾಟೀಲ್ ಪುಟ್ಟಪ್ಪನವರು. ಶ್ರೋತೃಗಳೇ, ಈಗಿನ ಹಾವೇರಿ ಜಿಲ್ಲೆಯ ಕುರುಬಗೊಂಡ ಗ್ರಾಮದಲ್ಲಿ 1921 ಜನವರಿ 14 ತಾರೀಖಿನಂದು ಪಾಪು ಅವರ ಜನನವಾಯಿತು. ಅವರ ತೊಟ್ಟಿಲ ಹೆಸರು ಶಿವಕುಮಾರ್. ಹಿರಿಯರು ಅವರನ್ನ ಪ್ರೀತಿಯಿಂದ ಪುಟ್ಟಪ್ಪ ಪುಟ್ಟಪ್ಪ ಎನ್ನುತ್ತಾ ಕರೆದ್ರು. ಮುಂದೆ ಅವರು ಒಬ್ಬ ಪತ್ರಿಕೋದ್ಯಮಿಯಾಗಿ, ವಿಶ್ವವಾಣಿಯಾಗಿ ಜನಮನದಲ್ಲಿ ಬೇರೂರಿ ಪಾಪು ಪ್ರಪಂಚವನ್ನೇ ಸೃಷ್ಟಿಸಿದರು. ಇಂಥ ಧೀಮಂತ ಪತ್ರಕರ್ತ ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಇದೇ ಜನವರಿ 14 99 ವರ್ಷಗಳನ್ನು ಪೂರೈಸಿ 100ನೇ ವಸಂತಕ್ಕೆ ಕಾಲಿಡುತ್ತಿದ್ದಾರೆ. ಇದರ ಅಂಗವಾಗಿ ನಮ್ಮ ಕೆಎಲ್ಇ ಧ್ವನಿಯು 3 ವಿಶೇಷ ಸಂಚಿಕೆಗಳನ್ನು ಬಿತ್ತರಿಸ್ತಾ ಇದೆ. ಅದುವೇ ಪಾಪು ಪ್ರಪಂಚ. ಇದರಲ್ಲಿ ನಮ್ಮ ನಿಲಯ ನಿರ್ದೇಶಕ ಗೋಪಾಲಕೃಷ್ಣ ಹೆಗಡೆಯವರು ಪಾಪು ಅವರೊಂದಿಗೆ ಕಳೆದ ಕೆಲವು ಕ್ಷಣಗಳನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಕೇಳೋಣ. ಕೇಳಿ ಧ್ವನಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಈ ಸಲ ವಾರದಾಗ ಒಂದ್ಸರ್ತಿ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಮುಂದೆ ಕೂತಿದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಬಹಳ ದೊಡ್ಡ ವಿಶೇಷ ಇದೆ. ಹುಬ್ಬಳ್ಳಿ ಜನರಿಗೆ ನಾವು ನಿಜಕ್ಕೂ ಸಂಭ್ರಮ ಪಡುವಂಥ ಒಂದು ದೊಡ್ಡ ವಿಶೇಷ ಇದೆ. ಇನ್ನೆರಡು ದಿವಸಕ್ಕೆ ಸಂಕ್ರಾಂತಿ ಹಬ್ಬ, 15 ಸಂಕ್ರಾಂತಿ ಹಬ್ಬಕ್ಕೂ ಈ ವಿಶೇಷಕ್ಕೂ ಬಹಳ ದೊಡ್ಡ ಒಂದು ಜೊತೆ ಇದೆ. ಹುಬ್ಬಳ್ಳಿಯೊಳಗೆ ಸಂಕ್ರಾಂತಿ ಹಬ್ಬಕ್ಕೆ ಬಂದಾಗ ಮೊದಲು ನೆನಪಾಗೋ ವ್ಯಕ್ತಿ ಯಾರು ಹೇಳ್ರಿ? ಯಾರು ಹೇಳ್ರಿ? ನನ್ನ ಪ್ರೀತಿಯ ಕೆಳಗ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನದಲ್ಲಿ ತುಂಬಿಕೊಂಡಿರುವಂಥ ಪಾಪು. ಪಾಪು ಅಂದರೆ ಯಾರಿಗೂ ಹೇಳೋದು ಬೇಕಾಗೋದಿಲ್ಲ, ಯಾರಿಗೂ ಹೇಳಕ್ಕೆ. ಪಾಪು ಅಂದರೆ ಒಬ್ಬರೇ ಪಾಟೀಲ್ ಪುಟ್ಟಪ್ಪನವರು. ಯಾಕೆ ಹೇಳ್ರಿ? 14 ಅವರ ಜನ್ಮದಿನ. ಅದರೊಳಗೆ ಬಹಳ ದೊಡ್ಡ ವಿಶೇಷ ಇರುವುದು, ಸುಗ್ಗಿಯ ಸಂಭ್ರಮದಲ್ಲಿ ಅವರು ಬಂದವರು ಈ ಭೂಮಿಗೆ. ಹಾಗೆ ನಮಗೆ ಜ್ಞಾನದ ಸುಗ್ಗಿಯನ್ನು ಹುಬ್ಬಳ್ಳಿಯ ಎಲ್ಲ ಜನರಿಗೂ ಹಂಚಿದವರು ಪಾಟೀಲ್ ಪುಟ್ಟಪ್ಪನವರು. ಅದಕ್ಕೆ ಈ ಸಲದ ವಾರದಾಗ ಒಂದು ಸರ್ತಿಯೊಳಗೆ ನಾನೇ ಮಾತಾಡ್ತೇನೆ ಅಂತ ನಮ್ಮ ಹುಡುಗರಿಗೆ ಹೇಳಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನಾನು ಕಂಡಂಥ ಒಬ್ಬ ಮಹಾನ್ ಪತ್ರಿಕೋದ್ಯಮಿ ಬಗ್ಗೆ, ವ್ಯಕ್ತಿಯ ಬಗ್ಗೆ, ಅವರ ಜ್ಞಾನ ಭಂಡಾರದ ಬಗ್ಗೆ, ಅವರ ನೆನಪಿನ ಶಕ್ತಿಯ ಬಗ್ಗೆ ನನಗೇನು ಅನ್ನಿಸ್ತು. ನಾನು ಅವರಷ್ಟು ಎತ್ತರದಲ್ಲಿಲ್ಲ, ಖಂಡಿತವಾಗಲೂ ಇಲ್ಲ. ನಾನು ಪತ್ರಕರ್ತ ಆಗಿರ್ಬೋದು, ಖಂಡಿತವಾಗಲೂ ಅವರಷ್ಟು ಎತ್ತರದಲ್ಲಿ ನಾನಿಲ್ಲ. ಆದರೆ ಅವ್ರನ್ನ ನೋಡಿದ್ದೀನಿ. 50 ನನ್ನ ಪತ್ರಿಕೋದ್ಯಮದ ಬದುಕು, ಇನ್ನೆರಡು ವರ್ಷಕ್ಕೆ ನಾನು 50 ಕಂಪ್ಲೀಟ್ ಮಾಡ್ತೇನೆ ಈ ವೃತ್ತಿನಲ್ಲಿ. ಆದರೆ ಅವ್ರನ್ನ 50 ನಾನು ನೋಡಿದ್ದೀನಿ. ಅವ್ರನ್ನ, ಅವರ ಬರವಣಿಗೆಯ ಸಾರವನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಕಲ್ತಿದ್ದೀನಿ, ಇನ್ನೂ ಕಲಿತಾನೂ ಇದ್ದೇನೆ. ನಮ್ಮ ಪ್ರೀತಿಯ ಸುಬ್ಬಣ್ಣ ಅವರ ಆ ಗ್ರಂಥವನ್ನು, ಪಾಪ ಪ್ರಪಂಚದ ಗ್ರಂಥವನ್ನು ಮಾಡಬೇಕಾದ್ರೆ ನಾನು ಹೇಳಿದೆ, ನಾನೇ ನೋಡ್ತೀನಿ, ಅದನ್ನು ನಾನೇ ನೋಡ್ತೀನಿ ಅಂತ ಎಲ್ಲವನ್ನು ಓದಿ, 2 ಓದಿ ನನಗೆ ಇಡೀ ಪ್ರಪಂಚದ ಪಾಟೀಲ ಪುಟ್ಟಪ್ಪ ಪ್ರಪಂಚದ ಜೊತೆ ಎಷ್ಟೊಂದು ಜ್ಞಾನ ನನಗೆ ಪ್ರಾಪ್ತವಾಯಿತು ಅಂದರೆ ಅದು ಹೇಳಿ ನಾನು ಎಲ್ಲ ಪತ್ರಕರ್ತರಿಗೆ ಹೇಳ್ತೇನೆ. ನೀನು ಪತ್ರಕರ್ತನ ಹೌದಪ್ಪ, ಮೊದಲು ಈ ಪುಸ್ತಕ ಓದಿಯಾ? ಇಲ್ಲ, ದಯವಿಟ್ಟು ಓದು ಅಂತ ಹೇಳ್ತಿರ್ತೇನೆ. ನಿಮಗೆ ಯಾವ ಥರ ಅದು, ಅದು ಜ್ಞಾನದ ಕಣಜ, ಅದು ಅಂಥ ಸಿರಿವಂತಿಕೆ ಇದೆ ಅದರಲ್ಲಿ, ಅವರ ಬರವಣಿಗೆಯಲ್ಲಿ. ಇವತ್ತು ನಾನು ಏನು ಹೇಳ್ತೇನೆ, ವಾರದಾಗ ಒಂದು ಸರ್ತಿ ಈ ಕಾರ್ಯಕ್ರಮದೊಳಗೆ ಪ್ರಿಯ ಕೇಳುಗರೆ, ಪಾಟೀಲ್ ಪುಟ್ಟಪ್ಪನವರ ಬಗ್ಗೆ ನಾನು ಬಹಳ ಗೌರವಪೂರ್ವಕವಾಗಿ ಮಾತನಾಡ್ತೇನೆ, ಈಗ ಅಭಿಮಾನಪೂರ್ವಕವಾಗಿ ಮಾತನಾಡ್ತೇನೆ, ನಮ್ಮ ಹುಬ್ಬಳ್ಳಿಯ ಹೆಮ್ಮೆ ಅಂತ ಹೇಳ್ತೇನೆ. ಅವರು ಈಗ ನಾಡ್ದು ಮಂಗಳವಾರ 14 99 ಪೂರೈಸಿ 100ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಮುಂದಿನ ವರ್ಷ 100 ಆಗ್ತವೆ.
ಶತಾಯುಷ್ಯಗಳಾಗ್ತಾರೆ ಖಂಡಿತವಾಗಲೂ. ಅದಕ್ಕೆ ಮೊದಲು ಹೇಳ್ತೇನೆ, ಪಾಟೀಲ್ ಪುಟ್ಟಪ್ಪನವರು ನಮಗೆ ಈ ವಾರದ ವಿಷಯ ಬರೀ ಈ ವಾರದ ವಿಶೇಷ ವ್ಯಕ್ತಿಯಲ್ಲ, ಬರೀ ಈ ಜನವರಿ ತಿಂಗಳ ವಿಶೇಷ ವ್ಯಕ್ತಿಯಲ್ಲ, 2020 ವಿಶೇಷ ವ್ಯಕ್ತಿಯೂ ಅಲ್ಲ. ಕಳೆದ 100 ವರ್ಷಗಳಿಂದ ಅಂದರೆ ಒಂದು ಶತಮಾನವನ್ನು ಲೆಕ್ಕ ಹಿಡ್ಕೊಂಡ ಹಾಗೆ ಅವರು ಹುಬ್ಬಳ್ಳಿಯ ಸರ್ವಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ನಿಲ್ಲುವಂಥವರು. ಅವರು ಕಿಶೆ ಖಾಲಿ ಇರ್ಬೋದು ರೀ, ಆದರೆ ಅವರ ಮಿದುಳು, ಅವರ ತಲೆಯಲ್ಲಿ ಎಂಥ ವಿದ್ವತ್ತು, ಎಂಥ ಪ್ರತಿಭೆ. ಲೇಖನಿ ಅಂದರೆ ಏನು, ನಾನು ಕಲ್ತಿದ್ದೀನಿ ಅವರಿಂದ, ನಾನು ಅದನ್ನು ನಿಮ್ಗೆ ಹೇಳ್ತೇನೆ. ಅವರ ಬರವಣಿಗೆಯನ್ನು ನಾನು ಪ್ರಪಂಚ ಮತ್ತು ಕಸ್ತೂರಿ ಎರಡು ಪತ್ರಿಕೆಗಳನ್ನು ಓದಿ ಬೆಳೆದವನು. 15 ವಯಸ್ಸಿನಲ್ಲೇ ನಾನು ಸೈಂತ ಕರ್ನಾಟಕ ಕಂಪೌಂಡ್ ಒಳಗೆ ಹೋದಾಗ ನನಗೆ ಮಾರ್ಗದರ್ಶನ ಮಾಡಿದವರು ಪವ್ಯಮಾಚಾರ್ಯರು. ಹಾಗೆ ಪ್ರಪಂಚ ಮತ್ತು ವಿಶ್ವವಾಣಿ ಬರಹಗಳನ್ನು ನೋಡಿ ಪಾಟೀಲ್ ಪುಟ್ಟಪ್ಪನವರು ಪರೋಕ್ಷವಾಗಿ ನನಗೆ ಇದು ಮಾಡಿದರು. ಅಲ್ಲಿ ಭಾರಿ ಒಂದು ಮಜಾ ಇದೆ. ನಾನು ವಿಜಯನಗರದಾಗ, ಪಾಟೀಲ್ ಪುಟ್ಟಪ್ಪನವರು ಮತ್ತು ಪವ್ಯಮಾಚಾರ್ಯರು ವಿಶ್ವೇಶ್ವರ ನಗರದಾಗ, ಇಬ್ಬರೂ ಬಸ್ ಹತ್ಕೊಂಡ್ಬರೋರು. ಅದೇ ಬಸ್ಸಿಗೆ ಹತ್ತುತ್ತಿದ್ದೆ ನಾ ಹಿಂದೆ. ಅವರು ಮಾತಾಡೋದನ್ನು ಕೇಳ್ಕೊಂಡು ನಿಂತ್ಕೊಂಡು ಪವ್ಯಮಾಚಾರ್ಯರು ನನಗೆ ಕಸ್ತೂರಿ ಯಾಕೆ ಬರ್ತಾರೆ, ನಮ್ಮ ತಂದೆಯವರು ಕಸ್ತೂರಿಯಲ್ಲಿದ್ದರು, ಹೀಗಾಗಿ ಪವ್ಯಮಾಚಾರ್ಯ ಕೌಟುಂಬಿಕವಾಗಿ ನಮಗೆ ಬೇಕಾಗದವರಾಗಿದ್ದರು, ನನಗೆ ಒಳಗೆ ಕರ್ಕೊಂಡು ಹೋದವರು ಅವರು. ಹೀಗಾಗಿ ಅವ್ರ ಹತ್ರ ಮಾತಾಡಲಿಕ್ಕೆ ನನಗೆ ಹೆದರಿಕೆ ಆಗ್ತಿರಲಿಲ್ಲ. ಆದರೆ ಪಾಟೀಲ್ ಪುಟ್ಟಪ್ಪವ್ರನ್ನ ಮಾತಾಡಿಸೋ ಧೈರ್ಯ ನನಗಿರಲಿಲ್ಲ. ಅವರ ಮಾತುಗಳನ್ನು ಕೇಳ್ತಾ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು ನನಗಿನ್ನೂ. ಅದು ವಯಸ್ಸು ಆವಾಗ ಸೈಂತ ಕನ್ನಡದಲ್ಲಿ ಪ್ರೂಫ್ ರೀಡರ್ ಆಗಿದ್ದೆ ನಾನು, ಹೋಗ್ತಿದ್ದೆ. ಆದರೆ ಏನೋ ಒಂದು ಆಕರ್ಷಣೆ ಇರ್ತಿತ್ತು ನನಗಲ್ಲಿ, ಇವರಿಂದ ಕಲಿಬಹುದು ನಾನು. ಪವ್ಯಮಾಚಾರ್ಯರೇ ನನಗೆ ಹೇಳಿದರು, ಗೋಪಿ ನೀನು ಪಾಟೀಲ್ ಪುಟ್ಟಪ್ಪನವರ ಬರಹಗಳನ್ನು ಓದು, ಚುರುಕಾಗಿ ಎಷ್ಟು ನೇರವಾಗಿ ಸ್ಪಷ್ಟವಾಗಿ ಬರಿಬೋದು ಅಂತ ನೀನು ಕಲಿ. ನನಗೆ ಆಟದ ಬಗ್ಗೆ ಆಸಕ್ತಿ, ಅದರಲ್ಲೂ ಬರವಣಿಗೆ ಬೇಕಲ್ಲ. ನಾನು ಕ್ರೀಡೆ ಬರೀತೇನೆ, ಅದಕ್ಕೇನು ಬೇರೆ ಭಾಷೆ ಇಲ್ಲಲ್ಲ. ಭಾಷೆ ಸೊಗಸಾಗಿರ್ಬೇಕಲ್ಲ, ನೇರವಾಗಿರ್ಬೇಕಲ್ಲ. ನಾನು ಕಲಿತೆ. ಶಿವಾನಂದ ಜೋಶಿ ಅವರು ಪಾಟೀಲ್ ಪುಟ್ಟಪ್ಪನವರ ಗರಡಿಯಲ್ಲಿ ಬೆಳೆದು ಬಂದಂಥವ್ರು, ಅವರು ನನಗೆ ಪಾಟೀಲ್ ಪುಟ್ಟಪ್ಪನವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದರು. ಹಾಗೆ ಪ್ರಜಾವಾಣಿಗೆ ಸೇರಿದ ಮೇಲೆ ಐಕೇಜ್ ಆಗಿರ್ತಾರೆ. ಈ ಜೋಶಿಯವರು ಐಕೇಜ್ ಆಗಿರ್ತಾರೆ, ಇಬ್ಬರು ಒಟ್ಟಿಗೆ ವಿಶ್ವವಾಣಿಯಲ್ಲಿದ್ದವರು, ಒಟ್ಟಿಗೆ ಹೊರಗೆ ಬಂದವರು. ಹೊರಗೆ ಬಂತಂದರೆ ಬೇರೆ ಏನೂ ಕಾರಣ ಅಲ್ಲ, ಅವರು ಬೇರೆ ಬೇರೆ ಉದ್ಯೋಗದಿಂದ. ಎಷ್ಟೋ ಜನ ನನಗೆ ಅಲ್ಲಿ ಮೈಸೂರು ಮಟ್ಟಿದ್ದರು ಅವಾಗ ಡೆಕರಾಲ್ಡಲ್ಲಿ, ಅವರು ಸಹಿತ ಪಾಟೀಲ್ ಪುಟ್ಟಪ್ಪನವ್ರ ಗರಡಿಯಲ್ಲಿ ಬೆಳೆದವರು. ಎಷ್ಟು ಜನ ರೀ, ಎಲ್ಲ ಒಬ್ಬ ಶ್ರೇಷ್ಠ ಪತ್ರಿಕೋದ್ಯಮಗಳ ಸಾಲಿನಲ್ಲಿ ನಿಂತವರು. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲೋದಿಲ್ಲ, ನೀವು ಸಮುದ್ರದ ಆಳನ್ನು ಅಳಲಿಕ್ಕೆ ಆಗ್ತದೇನ್ರಿ. ಹಾಗೆ ಪಾಟೀಲ್ ಪುಟ್ಟಪ್ಪನವರ ಬೌದ್ಧಿಕ ಮಟ್ಟವನ್ನು ಅಳೆಯೋದು ಭಾರಿ ಕಷ್ಟ. ಅವರು ಎಷ್ಟು ಎತ್ತರ ಎವರೆಸ್ಟ್ನ ಹಾಗೆ, ಅವರ ಮಾತು ಎಷ್ಟು ಸೊಗಸು, ಅವ್ರ ಮಾತುಗಳನ್ನು ಕೇಳಬೇಕು. ಅದೇ ಒಂದು ಜ್ಞಾನ. ಗಂಟೆಗಟ್ಟಲೆ ಅವರು ಮಾತನಾಡ್ತಾರೆ, ಬೇಕಾದರೆ ನೀವು ಅದನ್ನು ಬರೆದು ಕೊಡ್ರಿ ಅಂತಂದರೆ ಅವರು ಮಾತನಾಡಿದ್ದ ಫುಲ್ ಸ್ಟಾಪ್ ಕಾಮದಿಂದ ಹಿಡ್ಕೊಂಡು ಅಷ್ಟನ್ನು ಬರೆದು ಕೊಡುವಂಥ ಅಗಾಧವಾದ ನೆನಪಿನ ಶಕ್ತಿ. ನಾವು ಒಂದು ಸಲ ಅವರು ಕೈ ಮುಗಿದು ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ನಿಮ್ಮ ನೆನಪಿನ ಶಕ್ತಿಯೊಳಗೆ ಸ್ವಲ್ಪ ಭಾಗವನ್ನು ನಮಗೂ ಕೊಡ್ರಿ ಅಂತ ನಕ್ಕೊಂಡು ನಗ್ತಿದ್ರು ಅವರು. ಹಿಂಗೆ ಒಂದು ಕಾರ್ಯಕ್ರಮದಾಗ ನಮ್ಮ ಸುಬ್ರಹ್ಮಣ್ಯನ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಸಾಹಿತ್ಯ ಪ್ರಕಾಶನ ಸುಬ್ರಹ್ಮಣ್ಯ ಪಾಟೀಲ್ ಪುಟ್ಟಪ್ಪನವ್ರು ಬಂದಾಗೆಲ್ಲ ಸಾಮಾನ್ಯವಾಗಿ ಕಾರ್ಯಕ್ರಮ ನಿರೂಪಣೆ ನಾನು ಮಾಡ್ತಿರ್ತೇನೆ. ಒಂದು ಸಲ ನಾನು ಹೇಳಿದೆ ಪಾಟೀಲ್ ಪುಟ್ಟಪ್ಪನವ್ರಿಗೆ, ಹೀಗೆ ಮಾತಾಡಿ ನಾನು ಸ್ವಲ್ಪ ಸ್ಪೋರ್ಟ್ಸು ಗಿಡ್ಸು, ನನಗೆ ಶತಕ ಅಂದರೆ 100 ಹೊಡೆದ ಬ್ಯಾಟ್ಸ್ ಕ್ರಿಕೆಟು ಇದೆಲ್ಲ ಇರ್ತದೆ. ನಾನು ಪಾಟೀಲ್ ಪುಟ್ಟಪ್ಪನವರು 100 ಹೊಡಿಬೇಕು ಅಂದೆ. ಯಾಕೆ ಬರೀ 100 ಸಾಕೆನ್ನಂಗೆ, ನಾ ಇನ್ನೂ ಜಾಸ್ತಿ ಬದುಕ್ತೇನೆ. ನನಗೆ ರೋಮಾಂಚನ ಆಗೋಗಿತ್ತು ಒಂದು ಕ್ಷಣ, ಕ್ಲೀನ್ ಬೋಲ್ಡ್ ಆಗಿಬಿಟ್ಟಿದ್ದೇನೆ. ಖಂಡಿತ ಗುರುಗಳೇ, ಖಂಡಿತ ಬದುಕಬೇಕು. ಪಾಟೀಲ್ ಪುಟ್ಟಪ್ಪನಂತವ್ರು ನಮ್ಮ ಹುಬ್ಬಳ್ಳಿಯಲ್ಲಿ ಇದ್ದಾಗ ಹುಬ್ಬಳ್ಳಿಗೆ ಹೆಸರು ಹುಬ್ಬಳ್ಳಿ ಅಂತ ಅನಿಸ್ಕೊಳ್ತದೆ. ಹುಬ್ಬಳ್ಳಿಗೆ ಹೆಸರು ಬಂದಿದ್ದು ಪಾಟೀಲ್ ಪುಟ್ಟಪ್ಪನವರಿಂದ ಅಂತ ಹೇಳಲಿಕ್ಕಾಗ್ತದೆ. ಎಷ್ಟು ಜನ ಸಾಧಕರು ಬಂದು ಹೋಗಿದ್ದಾರೆ ರೀ ಹುಬ್ಬಳ್ಳಿಲಿ, ಇಲ್ಲ ನಾ ಯಾರ ಬಗ್ಗೆನೂ ಇದಿಲ್ಲ. ಖಂಡಿತವಾಗಲೂ ಶ್ರೀಮಂತರು ಇದ್ದಾರೆ, ಎಲ್ಲವೂ ಇದ್ದಾರೆ, ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾವೆ ಎಲ್ಲ. ಆದರೆ ಪಾಟೀಲ್ ಪುಟ್ಟಪ್ಪನವರು ನಿಜಕ್ಕೂ ನಿಜಕ್ಕೂ ಅಲ್ಲ, ಪವ್ಯಮಾಚಾರ್ಯರಿದ್ದರು ಬಹಳ, ಅವರಷ್ಟೇ ಬಹಳ ದೊಡ್ಡ ದೊಡ್ಡ ಪತ್ರಿಕೋದ್ಯಮಗಳಿದ್ದರು, ಇಲ್ಲ ಅಂತ ಹೇಳೋದು. ಪವ್ಯಮಾಚಾರ್ಯರ ಸಾಧನೆಯು ಇನ್ನೊಂದು ರೀತಿಯದ್ದು. ಆದರೆ ಪಾಟೀಲ್ ಪುಟ್ಟಪ್ಪನವರು ಬರೀ ಪತ್ರಿಕೋದ್ಯಮಿ ಅಷ್ಟೇ ಅಲ್ಲ, ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ 1966 ಅವರು ಸತತವಾಗಿ ಅಧ್ಯಕ್ಷರಾಗಿದ್ದಾರೆ. ಯಾರೂ ಅವರ ವಿರುದ್ಧ ನಿಲ್ಲೋದೇ ಇಲ್ಲ ಸಾಮಾನ್ಯವಾಗಿ. ಪಾಟೀಲ್ ಪುಟ್ಟಪ್ಪನವ್ರು ಇರುಮಟ ಅವ್ರ ಕುರ್ಚಿ ಅವ್ರದ್ದೇ ಇರಬೇಕು. ಪಾಟೀಲ್ ಪುಟ್ಟಪ್ಪನವರು ವಿದ್ಯಾವರ್ಧಕ ಸಂಘ, ಧಾರವಾಡದ ವಿದ್ಯಾವರ್ಧಕ ಸಂಘಕ್ಕೆ ಹೆಸರು ಬಂದಿದ್ದು ಪಾಟೀಲ್ ಪುಟ್ಟಪ್ಪನವರಿಂದಲೇ. ಅವರು ಸ್ಥಾಪಿಸಿದವರು ಎಲ್ಲ ಇದ್ದಾರೆ ಖಂಡಿತವಾಗ್ಲೂ, ರಾಹ ದೇಶಪಾಂಡೆ ಅಂತ ಹಿಡ್ಕೊಂಡು ಯಾರು ಬಹಳಷ್ಟು ಜನ ಇದ್ದಾರೆ. ಆದರೆ ಕಳೆದ 50 ವರ್ಷಗಳಲ್ಲಿ ಅವರು 60 ವರ್ಷಗಳಲ್ಲಿ ವಿದ್ಯಾವರ್ಧಕ ಸಂಘವನ್ನು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗಿದ್ದಾರೆ ನಾವೆಲ್ಲ ಗಮನಿಸಬೇಕಿದ್ದನ್ನು. ಅವರ ಜೀವನ ಎಷ್ಟು ಸರಳ, ಖಾದಿದಾರಿ ಬದುಕು ಅಷ್ಟೇ ಸರಳ.
ನಾವು ಪತ್ರಕರ್ತರಂತೂ ಯಾವುದೇ ಒಬ್ಬ ಹೊಸ ಪತ್ರಕರ್ತ ಹುಬ್ಬಳ್ಳಿಗೆ ಬಂದವನು ಬೆಂಗಳೂರು ಆ ಕಡೆ ಕಡೆದು ಬರ್ತಾರೆ, ಎಲ್ಲ ಬೇರೆ ಬೇರೆ ರಾಜ್ಯ ಮಟ್ಟದ ಪತ್ರಿಕೆ ಹೇಳಿದ್ರು. ಅವರು ನಿಜಕ್ಕೂ ಒಂದು ಸಲ ಪಾಟೀಲ್ ಪುಟ್ಟಪ್ಪನವರ ಮನೆಗೆ ಹೋಗಿ ಅವರ ಆಶೀರ್ವಾದ ತಗೋಬೇಕು. ಆಶೀರ್ವಾದ ಅಂದರೆ ಸುಮ್ಮನೆ ಇದಕ್ಕೆಲ್ಲ, ಅವರ ಹತ್ರ ಕೂತು ಗಂಟೆಗಟ್ಟಲೆ ಮಾತನಾಡಿ ಅವರ ಮಾತುಗಳನ್ನು ಕೇಳಬೇಕು. ಏನು ಬೇಕ್ರಿ, ಯಾವ ವಿಷಯ ಬೇಕ್ರಿ, 1940 ಕೇಳ್ರಿ, ಅವರು ಪ್ರಿಂಟ್ ಮೆಮರಿ ಅಂತ ಹೇಳ್ತಾರಲ್ಲ ಅದು ಫೋಟೋಗ್ರಾಫಿಕ್ ಮೆಮರಿ. ಒಂದೇ ಒಂದು ಸಣ್ಣ ತಪ್ಪು ಇಲ್ಲದೆ ಹೇಳಬಲ್ಲರು. ಅಲ್ಲಿ ಏನಾಯಿತು, ಹೇಗಿತ್ತು, ಆ ವ್ಯಕ್ತಿ ಹೇಗಿದ್ದರು, ಅದ್ಭುತವಾದ ವ್ಯಕ್ತಿತ್ವ. ನಾವೆಲ್ಲ ಏನ್ರಿ ಸುಮ್ಮನೆ ಹೇಳ್ಕೊತೇವಲ್ರಿ, ಪ್ರಚಾರಣೆಯಲ್ಲಿ ಆಗಿದ್ದೆ, ಎಡಿಟರ್ ಆಗಿದ್ದೆ, ಭಾಳ ದೊಡ್ಡ ಕ್ರೀಡಾ ಪತ್ರಕರ್ತನಾಗಿದ್ದೆ, ನಾ ಹಂಗೆ ಬರೀತಿದ್ದೆ ಹಿಂಗೆ ಬರೀತಿದ್ದೆ ಅಂತ ಹೇಳುವ ಪತ್ರಕರ್ತರೇ ಜಾಸ್ತಿ ಇವತ್ತು. ಬಂಡವಾಳ ಶೂನ್ಯ, ಬೇಜಾರು ಮಾಡ್ಕೋಬಾರ್ದು ಯಾರು. ನಾನು ಯಾರು ವೈಯಕ್ತಿಕವಾಗಿ ಯಾರನ್ನು ಹೇಳ್ತೀನಿ, ನನಗೆ ಅನಿಸಿಕೆ, ನನಗೆ ಈಗ ಇವತ್ತಿನ ಕೆಲವು ಧೋರಣೆ ಅಂದರೆ ನಾನು ಅದಲ್ಲ, ಇವತ್ತು ಬದಲಾಗಿದೆ ದಿನಗಳು, ಇವತ್ತಿನ ಪತ್ರಿಕೋದ್ಯಮ ಶೈಲಿಯೂ ಬೇರೆ, ನಡೀತಾ ಇರೋ ರೀತಿಯೂ ಬೇರೆ, ನಡ್ಕೊಂಡು ಹೋಗಲಿ. ನಾನು ಅದಕ್ಕೆ ಯಾರಿಗೂ ತಕರಾರು ಮಾಡಲಿಕ್ಕೆ ಹೋಗೋದಿಲ್ಲ, ಅವ್ರದ್ದು ತಪ್ಪು ಅಥವಾ ಅಪರಾಧ ಆಗಿ ಪುರಾತ ಅಂತೆಲ್ಲ ಹೇಳಲಿಕ್ಕೆ ಹೋಗೋದು. ಆದರೆ ನನ್ನ ಅನುಭವದಲ್ಲಿ ಹೇಳ್ತೇನೆ, ನಿಜಕ್ಕೂ ನಾನು ಪಾಟೀಲ್ ಪುಟ್ಟಪ್ಪನವರ ಹತ್ರ ಕೂತು ಅವರ ಮಾತುಗಳನ್ನು ಕೇಳಿ ಬರೀ ಓದು, ಅವ್ರ ಬರವಣಿಗೆಗಳನ್ನಂತೂ ಓದೇ ಹೋಗುತ್ತೆ. ನಾನು ಎಷ್ಟೋ ಜನರಿಗೆ ಆ ಪುಸ್ತಕವನ್ನು ಉಡುಗೊರೆಯಾಗಿ ಕೊಟ್ಟಿದ್ದೇನೆ, 1000 ಪುಟಗಳ ದೊಡ್ಡ ಪುಸ್ತಕ, ಭಾಳ ಸಂತೋಷಪಟ್ಟಾರೆ. ನನ್ನ ನೆಂಟರು ಸಂತೋಷಪಟ್ಟಿದ್ದಾರೆ, ಕೆಲವು ಸ್ನೇಹಿತರು ಸಂತೋಷಪಟ್ಟಿದ್ದಾರೆ, ಬೇರೆ ಬೇರೆ ಉದ್ಯೋಗದಲ್ಲಿರೋರು ಏ ಭಾರಿ ಬೆಸ್ಟ್ ಐತೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ನಮಗೆ ಹುಬ್ಬಳ್ಳಿ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ದಾರೆ, ಇಷ್ಟೆಲ್ಲ ವ್ಯಕ್ತಿಗಳ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ದಾರೆ. ಯಾರ ಬಗ್ಗೆ ಬರೆದಿಲ್ಲ ರೀ ಅವರು? ರಾಜಕೀಯ, ಸಾಮಾಜಿಕ ಎಲ್ಲವನ್ನು ಅವರು, ಅದು ಅವರ ಅನುಭವದಿಂದ ಬರೆದಿರುವಂಥದ್ದು, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆದ ಅಂಕಣಗಳನ್ನೆಲ್ಲ ಅದರಲ್ಲಿ ಆ ವ್ಯಕ್ತಿಗಳನ್ನು ರೂಪಿಸಿದ್ದಾರೆ. ನಮ್ಮ ಕನ್ನಡ ನಾಡು ಎಷ್ಟು ಶ್ರೇಷ್ಠವಾದದ್ದಂತ ಹೇಳಿದ್ದಾರೆ. ಬೆಳಗಾವಿ ಗಡಿ ವಿವಾದ ಬಂದಾಗೆಲ್ಲ ಮೊದಲು ಧ್ವನಿ ಕೇಳಬಾರದು ಪಾಟೀಲ್ ಪುಟ್ಟಪ್ಪನವ್ರದ್ದೇ. ಕನ್ನಡದ ಎಷ್ಟೋ ಪ್ರದೇಶಗಳು ಇನ್ನೂ ಅವರ ಹಿಡಿತದಲ್ಲಿದ್ದಾವೆ ಅಂತ ಕೂಗ್ತಾರೆ, ಕಾಸರಗೋಡಿನ ಬಗ್ಗೆ ಬರೀತಾರೆ. ಹೀಗೆ ಅವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದಿಲ್ಲ. ಹೀಗಾಗಿ ನನ್ನ ದೃಷ್ಟಿನಲ್ಲಿ ನಮ್ಮ ಕೇಳಿ ಧ್ವನಿ ಇವತ್ತು ಅವ್ರಿಗೆ ನಾನು ಹೇಳುವ ನಮ್ಮ ಈ ಕಾರ್ಯಕ್ರಮದಲ್ಲಿ, ನಿಜಕ್ಕೂ ನಾನು ಕಳೆದ 50 ವರ್ಷಗಳಲ್ಲಿ ನೋಡಿದ ಅತ್ಯಂತ ಧೀಮಂತ ಪತ್ರಿಕೋದ್ಯಮಿ, ಅವರೊಂದು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಭಾಳ ಭಾಳ ಜ್ಞಾನಿಗಳಿಗೆ ನೆನಪಿನ ಶಕ್ತಿ ಅಗಾಧವಾರಿಗೆ ಓದುಗರಿಗೆ ಹೇಳ್ತಾರೆ, ವಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಪಾಟೀಲ್ ಪುಟ್ಟಪ್ಪನವರು ಅವರ ಶಿಷ್ಯರಲ್ಲಿ ಒಬ್ಬರಾಗಿದ್ದಂಥ ನಿರಂಜನ್ ವಾಲಿಶೆಟ್ಟರು ಇವತ್ತು ನಮ್ಮ ಜೊತೆ ಇಲ್ಲ, ಕಳೆದ ವರ್ಷ ಅಷ್ಟೇ ತೀರುವುದು. ಅವರು ಅವ್ರನ್ನ ಯಾವತ್ತು ಹೆಸರಿಡಿದ ಸಂಪಾದಕರು ಅಂತಲೇ ಕರೀತಿದ್ರು. ಬಹುತೇಕ ನಾ ಯಾರನ್ನೂ ಕೇಳಿಲ್ಲ, ಭಾಳ ಮಂದಿನ ನೋಡಿದ್ದೀನಿ ನಾನು, ಭಾಳ ಒಳ್ಳೊಳ್ಳೆ ಭಾಳ ಖ್ಯಾತಿಯತ್ತ ಸಂಪಾದಕರನ್ನೆಲ್ಲ ನೋಡಿದ್ದೀನಿ, ಬಟ್ ಯಾರು ಒಬ್ಬರು ಅವರಿಗೆ ನಮ್ಮ ಸಂಪಾದಕರು ಅಂತ ಕರೆಯೋರಿದ್ದರೆ ಅದನ್ನು ನಿರಂಜನ ವಾಲಿಶೆಟ್ಟರು ಒಬ್ಬರೇ ನಾನು ನೋಡಿದ್ದು. ಅವರು ಎಷ್ಟು ಪ್ರೀತಿಯಿಂದ ಅವ್ರ ಸಲುವಾಗಿ ಅಭಿನಂದನಾ ಗ್ರಂಥ ಮಾಡಿದರು 90 ದಶಕದಲ್ಲಿ. ಆವಾಗ ಅವರು ಸಿ ಪಿ ಹೇಮಗಿರಿ ಮಠ ಅಂತ, ಅವರು ಪಾಟೀಲ್ ಪುಟ್ಟಪ್ಪರಿಗೆ ಬಹಳ ಪ್ರಿಯವಾದ ಶಿಷ್ಯರಾಗಿದ್ದರು. ನಿರಂಜನ ವಾಲಿಶೆಟ್ಟರು ಅವರು ಸಂಪಾದಕರಾಗಿ ಅದನ್ನು ತಂದಿದ್ದರು, ಅದನ್ನು ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದರು. ಗೋಪಾಲ್ ನೀವು ಓದ್ರಿ ಇದನ್ನು ಅಂತ ಬಹಳ ಸಂತೋಷದಿಂದ ಓದಿದ್ದೆ. ಅದರಲ್ಲಿರುವ ಕೆಲವು ಲೇಖನಗಳನ್ನು ನಾವು ನಾಳೆ ನಾಡಿದ್ದು ಪ್ರಸಾರ ಮಾಡ್ತೇವೆ. ಪಾಟೀಲ್ ಪುಟ್ಟಪ್ಪನವರ ಬಗ್ಗೆ ಬರೆದಂಥವರು ಕೆಲವರು, ಅವರು ಅದ್ಭುತ ಸಾಧನೆ ಮಾಡಿ ಸಾಧಕರ ಸಾಲಿನಲ್ಲಿ ನಿಲ್ಲುವಂಥವ್ರು. ಪಾಟೀಲ್ ಪುಟ್ಟಪ್ಪನವ್ರ ಬಗ್ಗೆ ನಿರಂಜನ ವಾಲಿಶೆಟ್ಟರಿಗಂತೂ ಎಷ್ಟು ಅಭಿಮಾನ ಇತ್ತು ಅಂದರೆ, ಹೇಳ್ತದೆ ಏನು ಗುರುಗಳೇ ನಿಮಗೆ ಸಂಪಾದಕರ ಬಗ್ಗೆ ಅದೇ. ಗೋಪಾಲ್ ನಿಮಗೆ ಗೊತ್ತಿಲ್ಲ, ಖಂಡಿತವಾಗಲೂ ಗೊತ್ತಿರಲಿಲ್ಲ, ಖಂಡಿತವಾಗಲೂ ಅವ್ರ ಬಗ್ಗೆ ಕೇಳಿದ್ದೆ ನಾನು, ಮಾತಾಡಲಿಲ್ಲ. ಯಾಕೆಂದರೆ ನಾನು ಅವ್ರನ್ನ ಮೊದಲು ಭೇಟಿಯಾಗಿದ್ದೆ, ನಾನು ಬಹುತೇಕ ಪ್ರಜಾವಾಣಿಯಿಂದ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ 1996 ಅವ್ರ ಮಗ ರಾಜು ಹೆಸರಿಗೆ ತಕ್ಕಂತೆ ರಾಜಾಗೆ ಇದ್ದಾವ, ಭಾಳ ದಿಲ್ದಾರ ಮನುಷ್ಯ ಅಂತ ಏನು ಹೇಳ್ತಾರಲ್ಲ ಆ ದೃಷ್ಟಿಯಿಂದ ಹೇಳಿದ್ದೆ ನಾನು, ಭಾಳ ದಿಲ್ದಾರ ಮನುಷ್ಯ, ನನಗೆ ಭಾಳ ಭಾಳ ದೀರ್ಘಾವಧಿಯ ಸ್ನೇಹಿತ. 1996 ಬೆಂಗಳೂರಿಂದ ನಾ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಗಿ ಬಂದಮೇಲೆ ರಾಜುನ್ ನೋಡೋಕೆ ಹೋದಾಗ ಗುರುಗಳು ಕೂತಿದ್ರು, ಸರ್ ಕೂತಿದ್ರು, ಸಂಪಾದಕರು ಕೂತಿದ್ರು, ನಮಸ್ಕಾರ ಮಾಡಿ ನಾನು ಪರಿಚಯ ಹೇಳಿದ್ದೆ. ಆಮೇಲೆ ಕಾರ್ಯಕ್ರಮಗಳಲ್ಲಿ ಇದರಲ್ಲಿ ಸಾಕಷ್ಟು ಸಲ ಬಿಟ್ಟೆ ಹಾಕಿದೆ. ಜೋರು ಮಾಡ್ತಾರೆ ಈಗ ನಾನು ನೋಡಿದ ಕೂಡ, ಯಾಕೆ ಬಂದಿಲ್ಲ ಅಂದರೆ ಅವ್ರ ಮನೆಗೆ ಬರಬೇಕು ಅಂತ. ನೋಡಿ ಅವರು ಎಷ್ಟು ಕಿರಿಯರ ಜೊತೆ ಎಷ್ಟು ವಿಶ್ವಾಸದಿಂದ ನಡ್ಕೊಳ್ತಾರೆ ಅಂತ. ಯಾರೇ ಹೋಗಲಿ ರೀ, ಅವರ ಮನೆಯಲ್ಲಿ ಊಟ ಅಂತೂ ಅಮೃತ. ಅಮೃತ ಅಂದರೆ ಅಷ್ಟು ರುಚಿಕಟ್ಟಾಗಿರ್ತದೆ, ಅಷ್ಟೇ ಅದು ಆತಿಥ್ಯದಲ್ಲಿ ಬಹಳ ದೊಡ್ಡ ಕೈ. ಅವರ ಮನೆಯವರು ಇಲ್ಲ ಈಗ ಪಾಪ, ಅವ್ರದ್ದು ಏನಾದ್ರೂ ಒಂದು ವಿಶೇಷವಾದ ತಿಂಡಿ ಇದ್ದೇ ಇರ್ತದೆ, ತಿಂಡಿ ತಿನ್ಕೊಂಡು ಹೋಗ್ಬೇಕು. ಸಂಕ್ರಾಂತಿ ಹಬ್ಬದ ಊಟ ಮಸ್ತ್ ಇರ್ತದೆ,
ಹುಗ್ಗಿ ಅದು ರೊಟ್ಟಿ ಪಲ್ಯ ಭಾರಿ ಪ್ರೀತಿಯಿಂದ ಊಟ ಮಾಡುವಂಥ ಸಂದರ್ಭ. ಅವರ ಹೃದಯ ವೈಶಾಲ್ಯವನ್ನು ತೋರಿಸ್ತದೆ. ಒಬ್ಬ ವ್ಯಕ್ತಿ ಬಂದವ್ರಿಗೆಲ್ಲ ಊಟಕ್ಕೆ ಹಾಕ್ತಾನಂತಂದ್ರೆ ಅವರ ಹೃದಯ ವೈಶಾಲ್ಯ ಎಷ್ಟಿರಬೇಕು? ಈಗಿನ ಕಾಲದಾಗ ಹೋದರೆ ಚಾ ಬೇಕೇನು ಅಂತ ಮೊದಲು ಕೇಳ್ತಾರೆ ಹೊರತು, ಚಾ ಬೇಗ ಕುಡಿತೀರಿ, ಸಕ್ಕರೆ ಹಾಕ್ಲೋ ಬೇಡ ಅಂತಾರೆ. ಅಂದ್ರೆ ಅನುಮಾನಲೇ ಸಕ್ಕರೆ ಹಾಕ್ಲೋ ಬೇಡ ಅಂತ ಬೇರೆ ಹಿಂಗೆ ಅಂದರೆ ಕೊಡೋ ಮನಸ್ಸಿರೋದಿಲ್ಲ. ಪಾಟೀಲ್ ಪುಟ್ಟಪ್ಪನವರು ಅಂಥ ದೃಶ್ಯ ನಾ ಯಾವತ್ತೂ ಕಂಡೆ. ಸಮೃದ್ಧಿ ಸಮೃದ್ಧಿ ಭಾಳ ಖುಷಿಯಾಗ್ತದೆ, ಅಭಿಮಾನ ಆಗ್ತದೆ ನನಗೆ. ಅವರು ನನಗೆ ಆವಾಗ ಕ್ಲೀನ್ ಬೋಲ್ಡ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಖಂಡಿತವಾಗ್ಲೂ ಪಾಟೀಲ್ ಪುಟ್ಟಪ್ಪನವರು ಆಟ ಹೀಗೆ ಮುಂದುವರಿತಾ ಇರಬೇಕು. 99 100 101 102 ಅಜೇಯ ಆಟ ಅದು. ಯಾಕಂದರೆ ನಮಗೆ ಅವರು ಬೇಕು, ನಮ್ಮ ಮಾರ್ಗದರ್ಶನಕ್ಕೆ ಅವರು ಬೇಕು, ಇಂದಿನ ಪತ್ರಿಕೋದ್ಯಮಕ್ಕೆ ಬೇಕವರು. ಅವರ ಮಾರ್ಗದರ್ಶನ ಅಮೂಲ್ಯವಾಗಿರ್ತದೆ. ನಾನು ಇವತ್ತು ನಿಮಗೆ ನಮ್ಮ ನಿರಂಜನ್ ವಾಲಿ ಶೆಟ್ಟರ್ ಏನು ಬರ್ತಾರೆ ಅನ್ನೋದನ್ನು ಸ್ವಲ್ಪ ನಾನು ಹೇಳ್ತೇನೆ ನಿಮಗೆ ಸ್ವಲ್ಪ. ಯಾಕಂದರೆ ಹೇಳಲಿಕ್ಕೆ ಸಿಕ್ಕಾಪಟ್ಟೆ ಇದೆ ರೀ ಅವ್ರ ಬಗ್ಗೆ. ಅವರು ಕ್ಯಾಲಿಫೋರ್ನಿಯಾದಲ್ಲಿ ಪತ್ರಿಕೋದ್ಯಮ ಮಾಡಿದವರು, ಆಮೇಲೆ ಪತ್ರಿಕೆ ವಿಶ್ವವಾಣಿ ಪ್ರಪಂಚ ಅವ್ರದ್ದೇ ಇದ್ದರು. ಭಾಳ ಕಷ್ಟ ಉಂಡವರು, ನೋವು ಉಂಡವರು. ಪತ್ರಿಕೆ ನಡೆಸೋದೇನು ಹುಡುಗಾಟದ ಮಾತಲ್ಲಲ್ರಿ, ಹುಡುಗಾಟನ ಸಾಧ್ಯನೇ ಇಲ್ಲ. ನಿಮಗೆ ಇವತ್ತು ಕೋಟಿ ರೂಪಾಯಿಗಳಿತ್ತು, ಕೋಟ್ಯಾಂತರ ರೂಪಾಯಿ ಇದ್ದರೂ ನಡೆಸೋ ತ್ರಾಸು ಇನ್ನು ಆಗಿನ ಕಾಲದಲ್ಲಿ. ಆದರೆ ಅವರು ತಮ್ಮ ವ್ಯಕ್ತಿತ್ವವನ್ನು ಎಂದೂ ಕಳೆದುಕೊಂಡವರಲ್ಲ, ಯಾವತ್ತೂ ಕಳೆದುಕೊಂಡವರಲ್ಲ. ಯಾರೇ ಇರಲಿ ಅವರು, ಅವ್ರನ್ನ ಅವರಿಗೆ ಎದುರಿಗೆ ಹಿಂದೆ ಮುಂದೆ ಮಾತನಾಡಿದ್ದೇ ಗೊತ್ತಿಲ್ಲ. ಬೇಕಾದ ರಾಜಕಾರಣಿ ಇರಲಿ, ಮುಖ್ಯಮಂತ್ರಿ ಇರಲಿ, ಬೇಕಾದವರು ಇರಲಿ, ಅವರು ಆ ಧೈರ್ಯ ಮೆಚ್ಚಲೇಬೇಕು, ಧೈರ್ಯ ಮೆಚ್ಚಲೇಬೇಕು. ಅವರು ಎಷ್ಟು ಸುಂದರವಾಗಿ ಅವರು ಲೇಖನವನ್ನು ಶುರು ಮಾಡಿದ್ದಾರೆ ಅಂದರೆ, ನಿರಂಜನ್ ವಾಲಿಶೆಟ್ಟರು ಡಿ ವಿ ಜಿ ಅವರು ತಗೊಳ್ಳಿ, ಕನ್ನಡ ಪತ್ರಿಕೋದ್ಯಮದ ದಿಗ್ಗಜ. ನಿಸ್ಸಂಶಯವಾಗಿ ನಮ್ಮ ರೇಡಿಯೋದಲ್ಲಿ ನೀವು ಕೇಳ್ತೀರಲ್ಲ, ಅವ್ರದ್ದು ಜ್ಞಾಪಕ ಚಿತ್ರಶಾಲೆ ಕೇಳಿದ್ದೀರಿ, ಮಂಕುತಿಮ್ಮನ ಕಗ್ಗ ಕೇಳಿದ್ದೀರಿ, ಬಿಡಿ ಅವರ ವ್ಯಕ್ತಿತ್ವ ಇನ್ನೊಂದು ರೀತಿಯ ಮಹಾನ್ ಮೇರು ಪರ್ವತ. ಅವರು ಪಾಟೀಲ್ ಪುಟ್ಟಪ್ಪನವರ ಬಗ್ಗೆ ಏನು ಹೇಳಿದರು ಅನ್ನೋದನ್ನು ನಿರಂಜನ ವಾಲಿಶೆಟ್ಟರು ಎಷ್ಟು ಸೊಗಸಾಗಿ ಹೇಳ್ತಾರಂದರೆ, ಬರೀತಾರವ್ರು, ಪುಟ್ಟಪ್ಪ ನೀವು ಜೀವಂತ ತಂತಿಯಂತಿರುವಿರಿ, ಲೈವ್ ವಾಯರ್, ಜೀವಂತ ತಂತಿಯಂತಿರುವಿರಿ, ಈ ದಿಟ್ಟತನ ಬರವಣಿಗೆಯಲ್ಲಿಯ ಕೆಚ್ಚನ್ನು ಮುಂದುವರಿಸಿಕೊಂಡು ಹೋಗಿರಿ. ಇದು ಪಬ್ಲಿಷ್ ಆಗಿ 20 ವರ್ಷದ ಹಿಂದಿನ ಕತೆ, ಆದರೆ ಅದಕ್ಕೂ ಎಷ್ಟೋ ವರ್ಷ ಮೊದಲು ಡಿ ವಿ ಜಿ ಅವರು ಹೇಳಿದ್ದು. ಡಿ ವಿ ಜಿ ಅವರು ಇಲ್ಲ ಈಗ, ಆದರೆ ಆ ಮಾತು ಎಷ್ಟು ಡಿ ವಿ ಜಿ ಅಂತ ಒಬ್ಬ ವ್ಯಕ್ತಿ ಪಾಟೀಲ್ ಪುಟ್ಟಪ್ಪನವ್ರಿಗೆ, ಅರೆ 50-60 ವರ್ಷದ ಹಿಂದೆ ಅವರು ಪಾಟೀಲ್ ಪುಟ್ಟಪ್ಪನವ್ರನ್ನ ಎಷ್ಟು ಅಮೋಘವಾಗಿ ಗುರುತಿಸಿದ್ದಾರೆ ನೋಡಿ. ಪಾಟೀಲ್ ಪುಟ್ಟಪ್ಪನವರು ಈಗ ಜಾಸ್ತಿ ಬರೀಲಿಕ್ಕಿಲ್ಲ ಅವರು, ಆದರೆ ಅವರ ಲೇಖನಿಯ ಹರಿತ ಹೊಳಪು ಎಂದೂ ಕಡಿಮೆ ಆಗಿರಲಿಲ್ಲ, ಎಂದೂ ಯಾವತ್ತು. ಅವರು ಹಿಂಡನಗಲಿದ ಗಜದಂತೆ ಸಾಗಿದ್ದಾರೆ ನೋಡಿ ಎಂತ ಮಾತಿದೆ. ಕಂಡದ್ದನ್ನು ಆಡಿದ್ದಾರೆ, ತಮ್ಮದೇ ಆದ ಹೆದ್ದಾರಿಯನ್ನು ನಿರ್ಮಿಸಿಕೊಂಡಿದ್ದಾರೆ, ತಮ್ಮ ಸಾತ್ವಿಕ ನೆಟ್ಟಿನಿಂದ ನಿಷ್ಠುರತೆಯನ್ನು ಕಟ್ಟಿಕೊಂಡಿದ್ದಾರೆ. ಇನ್ನೇನು ಹೇಳ್ಬೋದು ನಾನು ಪಾಟೀಲ್ ಪುಟ್ಟಪ್ಪನವ್ರ ಬಗ್ಗೆ. ಅವಾಗ ಬರೀತಾರವರು, 72 ವಸಂತಗಳನ್ನು ಕಂಡ ಪುಟ್ಟಪ್ಪನವರ ದಣಿವರಿಯದ ದುಡಿತವನ್ನು ನೋಡಿದರೆ ಯಾರಿಗಾದರೂ ಅಚ್ಚರಿಯಾಗುತ್ತದೆ. ನಾವೆಲ್ಲ 50ನೇ ವರ್ಷಕ್ಕೆ ಕೈಕಾಲೆಲ್ಲ ಡಗಡಗಡ, ಹಳೆ ಗಾಡಿ ನಟ್ ಬೋಲ್ಟ್ ಲೂಸ್ ಆದಂಗಿದ್ದಾರೆ ಜನ. ಅವರ ಕೈಯಲ್ಲಿ ಕೆಲಸವೇ ದಣಿಯುತ್ತದೆ, ಆದರೆ ಅವರಿಗೆ ದಣಿವೆಂಬುದಿಲ್ಲ. ಲೇಖನಿಯನ್ನು ಕೈಯಲ್ಲಿ ಹಿಡಿದು ಬರೆಯಲು ಕುಳಿತರೆ ಈ ವಯೋಮಾನದಲ್ಲಿಯೂ 10-12 ಗಂಟೆಗಳ ಕಾಲ ಸತತವಾಗಿ ಬರೆಯಬಲ್ಲರು. ಯಾರು ಬರೀತಾರ್ರಿ 10-12 ತಾಸು ಕಂಟಿನ್ಯೂಸ್ ಆಗಿ? 1 ತಾಸು ಬರೆದ್ರೆ 10 ಸಲ ಹೊರಗೆ ಹೋಗಿ ಬಂದಿರ್ತಾರೆ, ಚಾನೋ ಕಾಫಿನೋ ಏನೋ ಒಟ್ಟು ಬೇಕಾಗ್ತದೆ, ಬ್ರೇಕ್ ಬೇಕಾಗ್ತದೆ. ತಮ್ಮ ನೆನಪಿನ ಕಪಾಟಿನಿಂದ ಬೇಕಾದ ಸಂಗತಿಗಳನ್ನು ಆ ಕೂಡಲೇ ಹೊರತೆಗೆದು ಹೇಳಬಲ್ಲವರು, ಬರೆಯಬಲ್ಲವರು ಭಾರತ ದೇಶದಲ್ಲಿಯೇ ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ದಾರೆ. ಖಂಡಿತವಾಗ ನಾನು ನೋಡಿದ್ದೇನೆ, ಸಾಕಷ್ಟು ಜನರನ್ನು ನೋಡಿದ್ದೀನಿ. ಸ್ಪೋರ್ಟ್ಸಲ್ಲಿ ನಮ್ಮ ರಾಜನ್ ಬಾಲ ಒಬ್ಬರು, ಅವನು ಅದ್ಭುತವಾದ ನೆನಪಿನ ಶಕ್ತಿ ಇತ್ತು. ಸಾಕಷ್ಟು ಜನರು ನೋಡಿದ್ದೀನಿ, ಪ್ರಜಾವಾಣಿನಲ್ಲಿ ಕೆಲವರು ನೋಡಿದ್ದೀನಿ, ಅಷ್ಟೊಂದು ಅದ್ಭುತವಾದ ನೆನಪಿನ ಶಕ್ತಿ ಇದ್ದು ಬರೆಯಬಲ್ಲ ಸಾಮರ್ಥ್ಯ ಇದ್ದವ್ರನ್ನ. ಆದರೆ ಪಾಪು ವಿಶೇಷನೇ ಬೇರೆ. ಆ ಕೆಲವೇ ಜನ ಅಂತ ಅನಿಸ್ತೆ ಬೆರಳೆಣಿಕೆ ಅಂತ ಹೇಳ್ತಾರಲ್ಲ, ಅಂಥ ವಿರಳ ಪತ್ರಕರ್ತರಲ್ಲಿ ಪಾಪು ಒಬ್ಬರು. ಪ್ರಜಾವಾಣಿಯ ಹಿಂದಿನ ಸಂಪಾದಕ ಕೀರ್ತಿಶೇಷ ಟಿ ಎಸ್ ರಾಮಚಂದ್ರ ರಾಯರು ಪಾಪು ಅವರ ಕಾರ್ಯವೈಖರಿಯನ್ನು ಕಂಡು ಬೆರಗಾಗಿದ್ದರು. ಟಿ ಎಸ್ ರಾಮಚಂದ್ರ ಭಾಳ ದೊಡ್ಡ ಹೆಸರಲ್ಲ, ಗೊತ್ತಲ್ಲ ನಿಮಗೆ, ಚೂಬಾಣದ ಟಿ ಎಸ್ ಆರ್ ಅಂತಲೇ ಹೆಸರಾಗಿದ್ದವರವರು. ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಅನಕ್ರ ಅವರು ತಮ್ಮ ಅನುಪಮ ಶೈಲಿಗೆ ಹೆಸರಾದವರು.
ಆದರೆ ಪಾಪು ಅವರು ಕನ್ನಡಕ್ಕೆ ವಿಶಿಷ್ಟವೆನ್ನಿಸುವ ಶೈಲಿಯನ್ನು ಕೊಟ್ಟಿರುವರೆಂದು ಸಾಹಿತಿ ಕೂಶಿ ಹರಿದಾಸ್ ಭಟ್ರು ಬರೆದಿದ್ದರು. ಬಿಂದುವಿನಲ್ಲಿಯೇ ಸಿಂಧುವನ್ನು ಅಳವಡಿಸುವ ಪಾಪು ಅವರ ಬರವಣಿಗೆ ಶೈಲಿ ವಿಶೇಷವಾದುದು. ಜನಗಳಿಗೆ ಸದಾ ಶುಚಿ ರುಚಿಯಾದ ಜ್ಞಾನಾಮೃತವನ್ನು ಉಣಬಡಿಸುವ ಬಯಕೆ, ಸಾಮಾನ್ಯ ಜನಗಳ ಜ್ಞಾನ ಕ್ಷಿತಿಜ ವಿಸ್ತಾರಗೊಳ್ಳಬೇಕೆಂಬ ಹಂಬಲ ಪಾಪು ಅವರಿಗೆ. ಅವರ ಅಧ್ಯಯನ ಅಪಾರ. ಕನ್ನಡ ಇಂಗ್ಲೀಷ್ನ ಬಹುತೇಕ ಎಲ್ಲ ಪತ್ರಿಕೆಗಳನ್ನು ಅವರು ತಪ್ಪದೇ ಓದ್ತಾರೆ. ನಾನೇ ನೋಡಿದ್ದೀನಿ. ಅವರು ಮತ್ತು ಪಾವ್ಯಮಾಚಾರ್ಯರು ಬಸ್ ಹತ್ತ ಬಸ್ಸಾಗಿ ಕೂತಾಗ ಮುಂದಿನ ಸೀಟಲ್ಲಿ ಕೂಡ್ತಿದ್ರು. ಅವರು ಇಬ್ಬರ ಕೈಯಾಗೂ ಬರೀ ಪುಸ್ತಕ ಪೇಪರು ಅವೇ. ಇವತ್ತು ಯಾರು ನೋಡ್ರಿ, ನೀವು ಸಿಟಿ ಬಸ್ದಾಗ ಹತ್ಕೊಂಡು ಪುಸ್ತಕ ಪೇಪರ್ ಓದ್ಕೊಂಡು ಕೂತ್ಕೊಂಡು ಹೋಗೋರನ್ನ ಸಿಗುವುದೇ ಇಲ್ಲ, ನಿಮ್ಮ ಚಾನ್ಸೇ ಇಲ್ಲ ನೋಡೋಕ್ಕೆ. ಹೊಸ ಪುಸ್ತಕಗಳು ಪ್ರಕಟವಾದರೆ ಕೂಡಲೇ ಖರೀದಿಸಿ ಓದಿ ಟಿಪ್ಪಣಿಗಳನ್ನು ಮಾಡಿಟ್ಟುಕೊಳ್ತಾರೆ. ಅಲೆಕ್ಸಾಂಡರ್ ಸೋಲ್ಜೆನಿತ್ಸಿನ್ ಸೋವಿಯತ್ ದೇಶವನ್ನು ತ್ಯಜಿಸಿ ಅಮೆರಿಕಾದಲ್ಲಿ ನೆಲೆ ನಿಂತ ಸಂದರ್ಭ. ಆಗ ಸುದ್ದಿಯ ಸುಳಿಯಲಿದ್ದ ವ್ಯಕ್ತಿ ಆತ. ಪುಟ್ಟಪ್ಪನವರನ್ನು ಪರೀಕ್ಷೆ ಮಾಡಲೆಂದೇ ಸರ್ ಅಲೆಕ್ಸಾಂಡರ್ ಬರೆದ ಕ್ಯಾನ್ಸರ್ ವಾರ್ಡ್ ಓದಿದ್ದೀರಾ ಅಂತ ಕೇಳಿದೆ. ಕ್ಷಣ ಹೊತ್ತು ಸುಮ್ಮನಿದ್ದ ಅವರು ತಮ್ಮ ಮೇಜಿನ ಮೇಲಿನ ಪುಸ್ತಕದಿಂದ ಟೈಪ್ ಮಾಡಿದ ಟಿಪ್ಪಣಿಗಳನ್ನು ತೆರೆದು ತೋರಿಸಿಯೇ ಬಿಟ್ಟರು. ಅದರಲ್ಲಿ ಸೋಲ್ಜೆನಿತ್ಸಿನ್ ಬಗ್ಗೆ ವಿವರವಾದ ಸಂಗತಿಗಳಿದ್ದವು. ಪಾಪು ಅವರು ತಮ್ಮ ಪತ್ರಿಕೆಗಳಿಗೆ ಪ್ರಪಂಚ ವಿಶ್ವವಾಣಿ ಎಂಬ ಹೆಸರಿಟ್ಟಂತೆ ತಮ್ಮ ತಲೆಯಲ್ಲಿ ವಿಪುಲವಾದ ವಿಷಯಗಳನ್ನು ತುಂಬಿಕೊಂಡಿದ್ದಾರೆ. ಭೂಮಿಯ ಮೇಲೆ ಆಕಾಶದ ಕೆಳಗೆ ಅವರು ಆಸಕ್ತಿ ವಹಿಸದ ವಿಷಯ ಇಲ್ಲ. ಸಾಹಿತ್ಯ, ಸಂಗೀತ, ಕಲೆ, ರಾಜಕೀಯ, ಖಗೋಲಶಾಸ್ತ್ರ, ಹಾಗೆಯೇ ಪಟ್ಟಿಯನ್ನು ಬೆಳೆಸಬಹುದು. ಅದಕ್ಕಾಗಿಯೇ ಇರಬೇಕು ಅವರ ಆತ್ಮೀಯ ಮಿತ್ರರು ಪಾಪು ಅವರನ್ನು ಶ್ರೀಮಾನ್ ಪ್ರಪಂಚ ಎಂದೇ ಗೌರವಾದರಗಳಿಂದ ಕರೆಯುತ್ತಾರೆ. ಖಂಡಿತವಾಗಲೂ ಕರೀಬೇಕು, ನಾನು ಕರೀಬೇಕು, ಎಲ್ಲರೂ ಕರೀಬೇಕು. ಆಯಾ ಕ್ಷೇತ್ರಗಳಲ್ಲಿ ಅದ್ಭುತಗಳನ್ನು ಸಾಧಿಸಿದ ದಿಗ್ಗಜಗಳನೇಕರು ಏನಾದರೊಂದು ಹವ್ಯಾಸವನ್ನು ಹಚ್ಚಿಕೊಂಡಿರುವುದನ್ನು ನಾವು ಕಾಣಬಹುದು. ಆದರೆ ಪುಟ್ಟಪ್ಪನವರು ಕನ್ನಡದ ಹವ್ಯಾಸವನ್ನು, ಪುಸ್ತಕದ ಹವ್ಯಾಸವನ್ನು, ಪತ್ರಿಕೋದ್ಯಮದ ಹವ್ಯಾಸವನ್ನು ಹಚ್ಚಿಕೊಂಡಿದ್ದಾರೆ. ಕನ್ನಡ ಮಂತ್ರಕಣ ಎಂಬ ಕುವೆಂಪು ವಾಣಿಯಿಂದ ಪುಟ್ಟಪ್ಪನವರ ದಿನಚರಿ ಪ್ರಾರಂಭವಾಗುತ್ತದೆ. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಅವರು ಮಾಡಿದ ಕಾರ್ಯ ವೈರಿಯೂ ಮೆಚ್ಚಿ ಹೌದು ಹೌದು ಎನ್ನುವಂತಾಗಿದೆ. ಪಾಟೀಲ್ ಪುಟ್ಟಪ್ಪನವರಂಥ ಸಮರ್ಥರು ಮಹಾರಾಷ್ಟ್ರ ರಾಜ್ಯಕ್ಕೂ ಬೇಕಾಗಿದ್ದಾರೆಂದು ಆ ರಾಜ್ಯದ ಪತ್ರಿಕೆಯೊಂದು ಸಂಪಾದಕೀಯ ಬರೆದಿತ್ತು. ಇದು ಪಾಪು ಅವರ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ. ಪಾಪು ಅವರು ಇಡೀ ಕನ್ನಡ ನಾಡನ್ನು ಸಂದರ್ಶಿಸಿದ್ದಾರೆ. ಕನ್ನಡದ ಕೆಲಸಕ್ಕೆ ಭಾರೀ ಪ್ರೋತ್ಸಾಹ ನೀಡಿದ್ದಾರೆ. ಗಡಿ ಪ್ರದೇಶದ ಜನರಲ್ಲಿ ಆತ್ಮವಿಶ್ವಾಸ ತುಂಬಿ ಅವರನ್ನು ಹುರಿದುಂಬಿಸಿದ್ದಾರೆ. ಶ್ರೀಮಾನ್ ಪ್ರಪಂಚ ಈಗ ಜೀವನದ ಅತ್ಯಂತ ಪರಿಪಕ್ವ ಕಾಲದಲ್ಲಿದ್ದಾರೆ. ಜಗತ್ಪ್ರಸಿದ್ಧ ಇತಿಹಾಸಕಾರ ವಿಲ್ ಡುರಾಂಟ್ ಬಗ್ಗೆ ಪಾಪು ಅವರಿಗೆ ಅಪಾರ ಅಭಿಮಾನ ಇದೆ. ಧಾರವಾಡದ ಮುರುಘಾಮಠದ ಮೃತ್ಯುಂಜಯಪ್ಪಗಳ ಬಗ್ಗೆ ಅಗಾಧ ಭಕ್ತಿ ಇದೆ. ಮೌರ್ಯ ಹನುಮಂತರಾಯರು, ಟಿ ಎಸ್ ರಾಮಚಂದ್ರ ರಾಯರ ಬಗ್ಗೆ ಗೌರವ ಇದೆ. ಜನರಲ್ ಕಾರ್ಯಪ್ಪ ಸಿ ನಿಜಲಿಂಗಪ್ಪನವರ ಬಗ್ಗೆ ಅಪಾರ ವಾತ್ಸಲ್ಯವಿದೆ. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಇವರು ನೀಡಿದ ವರದಿಯೇ ಮಹಾಪ್ರಬಂಧವೆನಿಸುವಂತೆ ಇದೆ. ಇಷ್ಟಾದರೂ ಧೃತರಾಷ್ಟ್ರ ದೃಷ್ಟಿಯ ಸರ್ಕಾರಕ್ಕೆ ವಿಶ್ವವಿದ್ಯಾಲಯಗಳಿಗೆ ಪಾಪು ಅವರು ಕಂಡಿಲ್ಲ. ಹಿತ್ತಲಗಡ ಮದ್ದಲ್ಲ ತಾನೇ. ಯಾರು ಏನೇ ಮಾಡಲಿ ಬಿಡಲಿ, ಕನ್ನಡ ಜನಮಾನಸದ ಸಿಂಹಾಸನದ ಮೇಲೆ ಪಾಪು ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ. ಹುಬ್ಬಳ್ಳಿಯ ಪ್ರೀತಿ ಕೇಳಿದ್ರೆ, ನೀವು ಕೇಳಿದ್ರಲ್ಲ, ನಾನು ಇನ್ನೇನು ಹೇಳಬೇಕು ಪಾಟೀಲ್ ಪಟ್ಟಪ್ಪ? ಇಷ್ಟೇ ನನ್ನ ಪ್ರಾರ್ಥನೆ, ಇಷ್ಟೇ. ಈ ಜನ್ಮದಿನ ಸಂದರ್ಭದಲ್ಲಿ 14ನೇ ತಾರೀಕು ಅವರು 99 ಪೂರ್ಣಗೊಳಿಸಿ 100 ಕಾಲಿಡುವ ಸಂದರ್ಭದಲ್ಲಿ ಗುರುಗಳೇ, ತಾವು ಇನ್ನೂ ಇರಬೇಕು ಸಾಕಷ್ಟು ವರ್ಷ. ನಿಮ್ಮ ಮನಸ್ಸಿಗೆ ಎಷ್ಟು ವರ್ಷ ಇರಬೇಕನ್ನಿಸ್ತದೆ ಅಷ್ಟು ವರ್ಷ ಇರಬೇಕು. ನೀವು ಅವತ್ತು ನನಗೆ ಹೇಳಿದಾಗೆ ನಾನು ಬದುಕುತ್ತೇನೆ ಖಂಡಿತವಾಗಲು ಅಂತ ಹೇಳಿದ್ರಲ್ಲ, ಅದನ್ನು ನೋಡಬೇಕು ನನಗೆ. ಯಾಕೆ ಅಂದರೆ ಅದರಿಂದ ನಾನು ಕಲಿಬೇಕು. ನಿಮ್ಮ ಆತ್ಮಸ್ಥೈರ್ಯ ನನಗಷ್ಟೇ ಅಲ್ಲ, ಎಲ್ಲರಿಗೂ ಒಂದು ಮಾರ್ಗದರ್ಶಿ. ಬೇರೆಯವರ ಲೇಖನಗಳನ್ನು ನಾನು ನಾಳೆ ನಾಡಿದ್ದು ನಿಮಗೆ ಕೇಳಿಸ್ತೇನೆ. ಹುಬ್ಬಳ್ಳಿಯ ಕೇಳುಗರೆ, ಪಾಟೀಲ್ ಪುಟ್ಟಪ್ಪನವರಿಗೆ ನಾವು ಯಾವ ರೀತಿಯಾಗಿ ಗೌರವ ಸಲ್ಲಿಸ್ಬೋದು? ಅವರಂತೆಯೇ ಓದುಗರಾಗಿ, ಬರಹಗಾರರಾಗಲಿಕ್ಕಿಲ್ಲ, ಕನಿಷ್ಠ ಅವರಂತೆಯೇ ಓದಿನ ಹವ್ಯಾಸವನ್ನು, ನಾವು ಪತ್ರಕರ್ತರಿಗೆ ಅಷ್ಟೇ ಅಲ್ಲ ಎಲ್ರಿಗೂ ಆಗಲಿ, ಅವರಂಥ ಓದಿನ ಹವ್ಯಾಸವನ್ನು, ಅವರ ಸಾತ್ವಿಕ ನಿಲುವುಗಳನ್ನು ನಾವು ಖಂಡಿತ ನಮ್ಮ ಜೀವನಗಳಲ್ಲಿ ರೂಢಿಸಿಕೊಳ್ಬೋದು. ಯಾಕಂದರೆ ಎಲ್ಲರಿಗೂ ಅವರ ಬರವಣಿಗೆ ಥರ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಪ್ರಯತ್ನ ಮಾಡಬಹುದು ಅಷ್ಟೇ. ಬರವಣಿಗೆ ಅಂದು ಪ್ರತಿಯೊಬ್ಬ ವ್ಯಕ್ತಿಗೂ ಅದೊಂದು ಭಿನ್ನವಾಗೇ ಇರುವಂಥದ್ದು. ನಾನು ಅನುಕರಣೆ ಮಾಡಬಹುದು ಪಾಟೀಲ್ ಪುಟ್ಟಪ್ಪ ಅವರು ಬರೆದ ಹಾಗೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವರ ಅನುಕರಣೆ. ಈ ಸಂದರ್ಭದಲ್ಲಿ ಪಾಟೀಲ್ ಪುಟ್ಟಪ್ಪನವರಿಗೆ ಕೇಳಿ ಧ್ವನಿ ಬಹಳ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತದೆ. ಅವರು ನಮ್ಮ ಹುಬ್ಬಳ್ಳಿಯ ಹೆಮ್ಮೆ, ಸಮಾಜದ ಸಮೃದ್ಧಿಗಾಗಿ ಅಂತ ನಾನು ಅಂದರೆ ಕೇಳಿ ಧ್ವನಿಯವರು ಹೇಗೆ ಹೇಳ್ತೀವೋ
ನಾವೆಲ್ಲರೂ ಹೇಗೆ ಹೇಳ್ತೇವೋ ಕೇಳಿ ಧ್ವನಿಯ ಧ್ಯೇಯವೂ ಹೌದು. ಹಾಗೆ ಪಾಟೀಲ್ ಪುಟ್ಟಪ್ಪನವರು ಬರೀ ಹುಬ್ಬಳ್ಳಿ ಅಲ್ಲ, ಕನ್ನಡದ ಸಮೃದ್ಧಿಗಾಗಿ ಸದಾ ದುಡಿದವರು. ಅವರಿಗೆ ನನ್ನ ಗೌರವಪೂರ್ವಕವಾದ ನಮನಗಳು. ಅವರಿಗೆ, ಅವರ ಕುಟುಂಬದವರಿಗೆ, ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ಕೆಎಲ್ಇ ಧ್ವನಿಯಿಂದ ವಾರದಾಗ ಒಂದ್ಸರ್ತಿ ಮೂಡುವಂತೋ ಇಂದಿನ ಸಂಚಿಕೆಯಲ್ಲಿ ನಮ್ಮ ನಿಲಯ ನಿರ್ದೇಶಕ ಗೋಪಾಲಕೃಷ್ಣ ಹೆಗಡೆಯವರು ಪಾಪು ಅವರ ಪತ್ರಿಕೋದ್ಯಮ, ಜ್ಞಾನದ ದಾಹ, ಅಗಾಧ ನೆನಪಿನ ಶಕ್ತಿ, ಹೃದಯ ವೈಶಾಲ್ಯತೆ, ಕನ್ನಡ ಭಾಷಾ ಪ್ರೇಮ ಇವೆಲ್ಲದರ ಬಗ್ಗೆ ಮಾತನಾಡಿದರು. ಇನ್ನು ನಾಳೆ ಬೆಳಿಗ್ಗೆ 8:30 ಪ್ರಸಾರಗೊಳ್ಳುವ ಪಾಪು ಪ್ರಪಂಚ ವಿಶೇಷ ಕಾರ್ಯಕ್ರಮದಲ್ಲಿ ಪಾಟೀಲ್ ಪುಟ್ಟಪ್ಪನವರ ಬಗ್ಗೆ ನಮ್ಮ ನಿಲಯ ನಿರ್ದೇಶಕ ಗೋಪಾಲಕೃಷ್ಣ ಹೆಗಡೆಯವರಿಂದ ಇನ್ನಷ್ಟು ಸ್ವಾರಸ್ಯಕರ ವಿಷಯಗಳನ್ನು ತಿಳಿದುಕೊಳ್ಳೋಣ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ BVB 90.4 FM ಕೆಎಲ್ಇ ಧ್ವನಿ, ಸಮಾಜದ ಸಮೃದ್ಧಿಗಾಗಿ.